ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ಕಥಾ ಸಂಗಮ ಈ ಫಿಲಮ್ನ ನೋಡೋದಕ್ಕೆ ಮೇನ್ ರೀಸನ್ ಏನಪ್ಪ ಅಂತಂದರೆ ಈ ಫಿಲಮ್ನ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು. ಸೊ ಅದೇನಪ್ಪ ಅಂತಂದರೆ ಈ ಫಿಲಮ್ಗೆ 7 ಜನ ಡೈರೆಕ್ಟರ್ಸು, 7 ಜನ ಮ್ಯೂಸಿಕ್ ಡೈರೆಕ್ಟರ್ಸು, ಮತ್ತು 7 ಜನ ಕ್ಯಾಮ್ರಾಮ್ಯಾನ್ಸು, ಮತ್ತು 7 ಡಿಫ್ರೆಂಟ್ ಸ್ಟೋರೀಸ್ ಅಂತಲೇ ಹೇಳ್ಬೋದು. ಸೊ ಈ ಕಾನ್ಸೆಪ್ಟ್ ನನಗೆ ತುಂಬಾ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ಈ ಫಿಲಮ್ನ ನೋಡಲೇಬೇಕು ಅಂತ ಫಿಕ್ಸ್ ಆದೆ. ಸೊ ಈ ಫಿಲಮ್ನ ನೋಡಿದ್ಮೇಲೆ ನನಗೆ ಒಂದು ಕಂಪ್ಲೀಟ್ ಮೂವಿ ನೋಡಿದೆ ಅನ್ನೋ ಫೀಲ್ ಬರಲಿಲ್ಲ. ಒಂದು 7 ಶಾರ್ಟ್ ಮೂವೀಸ್ನ ಬ್ಯಾಕ್ ಟು ಬ್ಯಾಕ್ ನೋಡಿದಂಥ ಒಂದು ಫೀಲ್ ಬಂತು. ಸೊ ಈ ರೀತಿಯ ಒಂದು ಮೂವಿಯನ್ನು ಮಾಡಬೇಕಾದ್ರೆ 7 ಕಥೆಗಳು ಚೆನ್ನಾಗಿರಬೇಕಾಗುತ್ತೆ, ಅದ್ರ ಜೊತೆಗೆ ಆಡಿಯನ್ಸ್ಗೆ ಅದು ರೀಚ್ ಆಗಬೇಕು ಮತ್ತು ಅರ್ಥ ಆಗಬೇಕು. ಸೊ ಈಗಿದ್ದಾಗ ಆ 7 ಕಥೆಗಳು ಎಲ್ಲ ವರ್ಗದ ಆಡಿಯನ್ಸ್ಗೆ ರೀಚ್ ಆಗುತ್ತಾ ಮತ್ತು ಅರ್ಥ ಆಗುತ್ತಾ ಅಂತ ನೋಡೋದಾದರೆ ಡೆಫಿನೆಟ್ ಆಗಿಲ್ಲ. ಸೊ ಫಸ್ಟ್ ಒನ್ ಏನೋ ಸಿಂಪಲ್ ಆಗಿದೆ, ಅದು ಅರ್ಥ ಆಗುತ್ತೆ, ಮತ್ತು 6ನೇದು 7ನೇದು ಅರ್ಥ ಆಗುತ್ತೆ. ಬಟ್ ಸೆಂಟ್ರಲ್ ಬರುವಂಥ ಎಲ್ಲ ಸ್ಟೋರಿಗಳು ಜನರಲ್ ಆಡಿಯನ್ಸ್ಗೆ ಅರ್ಥ ಆಗೋದು ತುಂಬಾ ಕಷ್ಟ ಇದೆ. ಸೊ ನಿಮಗೇನಾದರೂ ಡೀಪಾಗಿ ಸಿನಿಮಾ ನಾಲೆಜ್ ಇದ್ದರೆ, ಸೊ ಸಿನಿಮಾದ ಬಗ್ಗೆ ತುಂಬಾ ಆಳವಾಗಿ ನೀವೇನೋ ತಿಳ್ಕೊಂಡಿದ್ರೆ ನಿಮ್ಗೆ ಅರ್ಥ ಆಗ್ಬೋದು. ಪ್ರತಿ ಸ್ಟೋರಿಯಲ್ಲೂ ಎಂಡಿಂಗಲ್ಲಿ ನಿಮಗೆ ಒಂದೊಂದು ಸ್ಟೋರಿ ಇನ್ಕಂಪ್ಲೀಟ್ ಅಂತ ಅನಿಸುತ್ತೆ, ಮತ್ತು ಒಂದೊಂದು ಸ್ಟೋರಿ ನಿಮಗೆ ಕ್ವೆಶನ್ ಮಾರ್ಕ್ ಆಗಿ ಕಾಡುತ್ತೆ, ಯಾಕೆ ಏನು ಏನಕ್ಕೆ ಹೀಗಾಯಿತು ಅಂತ. ಇನ್ನು ರಿಷಬ್ ಶೆಟ್ಟಿ ಅವರ ಒಂದು ಶಾರ್ಟ್ ಮೂವಿ ಏನು ಬರುತ್ತೆ, ಸೊ ಅದು ಬಂದು ಕಂಪ್ಲೀಟಾಗಿ ಡೈಲಾಗ್ಸ್ ಇರಲ್ಲ, ಒಂದು ಸೈಲೆನ್ಸಲ್ಲಿ ನಡೆಯುತ್ತೆ ಅಂತ ಹೇಳ್ಬೋದು. ಆದರೂ ಕೂಡ ಅದು ಆಡಿಯನ್ಸ್ಗೆ ಡೆಫಿನೆಟಾಗಿ ರೀಚ್ ಆಗುತ್ತೆ. ಅದಾದಮೇಲೆ 7ನೇ ಸ್ಟೋರಿ ಬಂದು ಲಚ್ಚವ್ವ ಅನ್ನೋರ ಒಂದು ಪಾತ್ರ ಬರುತ್ತೆ, ಸೊ ಅವರ ಒಂದು ಶಾರ್ಟ್ ಮೂವಿ, ಸೊ ಅದು ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಆ ಲಚ್ಚವ್ವ ಅನ್ನೋ ಒಂದು ಪಾತ್ರ ಬಂದು ತುಂಬಾ ಚೆನ್ನಾಗಿ ಆಡಿಯನ್ಸ್ಗೆ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಆಡಿಯನ್ಸು ಕೂಡ ಆ ಶಾರ್ಟ್ ಮೂವಿನ ತುಂಬಾ ಎಂಜಾಯ್ ಮಾಡ್ತಾರೆ. ಆ್ಯಂಡ್ ನನಗನ್ಸಿದ ಪ್ರಕಾರ ಅವ್ರು ಆಲ್ರೆಡಿ ತಿಥಿ ಮೂವಿಲಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ, ಬಟ್ ಎಕ್ಸಾಕ್ಟಾಗಿ ಅವರ ಅಲ್ವಾ ಅಂತ ಗೊತ್ತಿಲ್ಲ. ಇದರಲ್ಲಿ ತುಂಬಾ ಚೆನ್ನಾಗಿ ನ್ಯಾಚುರಲಾಗಿ ಆ್ಯಕ್ಟಿಂಗನ್ನು ಮಾಡಿದ್ದಾರೆ. ರಿಷಬ್ ಶೆಟ್ಟಿ ಅವರ ಶಾರ್ಟ್ ಮೂವಿಯಲ್ಲಿ ತುಂಬಾ ಚೆನ್ನಾಗಿ ಅವರ ಮೇಕಪ್ಪನ್ನು ಮಾಡಿದ್ದಾರೆ, ಒಂದು ನ್ಯಾಚುರಲ್ ಫೀಲ್ ಇದೆ. ಅದ್ರ ಜೊತೆಗೆ ಅಲ್ಲಿ ಬರುವಂಥ BGM ಇರ್ಬೋದು, ಮತ್ತು ಕೆಲವೊಂದು ಕ್ಯಾಮ್ರಾ ಆ್ಯಂಗಲ್ಸ್ ಇರ್ಬೋದು, ಅದೆಲ್ಲ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಈ ಫಿಲಮಲ್ಲಿ ತುಂಬಾ ಲೆಂತಿ ಶಾರ್ಟ್ಸ್ಗಳಿದೆ. ಸೊ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಈಗ ಒಂದು ಕ್ಯಾರೆಕ್ಟರ್ ಬರುತ್ತೆ, ಗಾಡಿಯನ್ನು ನಿಲ್ಲಿಸಿ ಪಾರ್ಕ್ ಮಾಡಿ ಅಲ್ಲಿಂದ ಆಫೀಸ್ವರೆಗೂ ನಡ್ಕೊಂಡೋಗೋವರೆಗೂ ಕ್ಯಾಮ್ರಾ ಆ ಕ್ಯಾರೆಕ್ಟರ್ನಿಂದನೇ ಫಾಲೋ ಮಾಡುತ್ತೆ. ಆ ರೀತಿ ತುಂಬ ಶಾರ್ಟ್ಸ್ಗಳಿದೆ. ಸೊ ಅಲ್ಲೆಲ್ಲ ಆಡಿಯನ್ಸ್ನ ಒಂದು ಪೇಷನ್ಸ್ನ ಚೆಕ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಓವರಾಲ್ ಆಗಿ ಈ ಫಿಲಮ್ ಬಗ್ಗೆ ಹೇಳೋದಾದರೆ ಒಂದು ಪಕ್ಕ ಡಿಫ್ರೆಂಟ್ ಅಟೆಂಪ್ಟ್ ಅಂತಲೇ ಹೇಳ್ಬೋದು. ಬಟ್ ಮೈನಸ್ ಏನಪ್ಪ ಅಂತಂದರೆ ಈ ಫಿಲಮ್ನ ಎಲ್ಲ ಸ್ಟೋರಿಗಳು ಎಲ್ಲ ವರ್ಗದ ಆಡಿಯನ್ಸ್ಗೆ ರೀಚ್ ಆಗಲ್ಲ ಅನ್ನೋದೇ ಒಂದು ಈ ಫಿಲಮ್ನ ಮೈನಸ್ ಅಂತಲೇ ಹೇಳ್ಬೋದು. ಓವರಾಲ್ ಆಗಿ ಇದಿಷ್ಟು ನನ್ನ ಒಂದು ಆನೆಸ್ಟ್ ರಿವ್ಯೂ. ಸೊ ನನಗೆ ಅನಿಸಿದ್ದನ್ನ ಇದ್ದಿದ್ದಂಗೆ ಹೇಳಿದ್ದೀನಿ. ಸೊ ನಿಮಗೆ ಏನಿಸುತ್ತೆ ಈ ವಿಡಿಯೋ ಬಗ್ಗೆ ಮಿಸ್ ಮಾಡದೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಗೊತ್ತಾಯಿದೆಯಲ್ಲ, ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಮರೆಯದೇ ವಿಡಿಯೋನ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ಆ್ಯಂಡ್ ನೀವೇನಾದರೂ ಆಲ್ರೆಡಿ ಮೂವಿ ನೋಡಿದರೆ ನಿಮ್ಗೆ ಅನಿಸ್ತು ಅಂತ ಮಿಸ್ ಮಾಡದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇದಿಷ್ಟು ಹೇಳ್ತಾ ವಿಡಿಯೋ ಅಲ್ಲಿ ಏನು ಮಾಡ್ತಾ ಇದ್ದೀನಿ ಆ್ಯಂಡ್ ಮತ್ತೆ ನಾನು ನಿಮ್ಮ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.